ನಾಪೋಕ್ಲು ಸಮೀಪದ ಬೇತು ಗ್ರಾಮದ ಶ್ರೀ ಮಕ್ಕಿಶಾಸ್ತಾವು ದೇವರ ವಾರ್ಷಿಕ ಉತ್ಸವ ಎರಡು ದಿನಗಳ ಕಾಲ ವಿಜೃಂಭಣೆಯಿಂದ ನೆರವೇರಿತು. ದೇವಾಲಯದ ಆವರಣದಲ್ಲಿ ನಡೆದ ಎರಡು ಪ್ರಮುಖ ಕೋಲಗಳೊಂದಿಗೆ ಉತ್ಸವ ಶ್ರದ್ಧಾಭಕ್ತಿಯಿಂದ ಸಂಪನ್ನಗೊಂಡಿತು. ಮಕ್ಕಿಶಾಸ್ತಾವು ಸನ್ನಿಧಿಯಲ್ಲಿ ಬೆಳಗ್ಗೆ ಅಜ್ಜಪ್ಪ ಕೋಲ, ಮಧ್ಯಾಹ್ನ ಹಾಗೂ ಅಪರಾಹ್ನ ವಿಷ್ಣುಮೂರ್ತಿ ಕೋಲಗಳು ಸಾಂಪ್ರದಾಯಿಕ ವೇಷಭೂಷಣದಲ್ಲಿ ಗಮನ ಸೆಳೆದವು. ಭಕ್ತರು ದೇವರಿಗೆ ವಿವಿಧ ರೀತಿಯ ಹರಕೆಗಳನ್ನು ಸಲ್ಲಿಸಿದರು. ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದ ಭಕ್ತರು ದೇವರ ಪ್ರಸಾದ ಸ್ವೀಕರಿಸಿದರು. ಮಧ್ಯಾಹ್ನ ಅನ್ನದಾನ ಏರ್ಪಡಿಸಲಾಗಿತ್ತು. ಉತ್ಸವದ ಅಂಗವಾಗಿ ಭಾನುವಾರ ರಾತ್ರಿ ದೀಪಾರಾಧನೆ ನಡೆಯಿತು. ಅರ್ಚಕ ಮಕ್ಕಿ ದಿವಾಕರ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಅದರ ಮಾರನೇ ದಿವಸ ಕೊಟ್ಟಿ ಆಡೋದು, ಅದೇ ಮಾರನೇ ದಿವಸ ದೀಪಾರಾಧನೆ. ದೀಪಾರಾಧನೆ ಕಳೆದು ರಾತ್ರಿ ಮೇಲರಿಗೆ ಬೆಂಕಿ ಹಚ್ಚೋದು, ಆಮೇಲೆ ಎರಡು ರಾತ್ರಿ ಎರಡೂವರೆ ಗಂಟೆಯಿಂದ ಮೂರ್ತಿ ಐದು ಮೂರ್ತಿಗಳ ಕೋಲ ಇರ್ತದೆ. ಈ ಹತ್ತೊಂಬತ್ತಕ್ಕೆ ಬೆಳಿಗ್ಗೆ ಅಜ್ಜಪ್ಪ ಕೋಲ ಬರ್ತದೆ, ಆಮೇಲೆ ಸಾಯಂಕಾಲ ವಿಷ್ಣುಮೂರ್ತಿ ಕೋಲ ಇರ್ತದೆ. ಮಧ್ಯಾಹ್ನ ಅವು ಮಧ್ಯಾಹ್ನ